ನಮಸ್ಕಾರ ವೀಕ್ಷಕರೇ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನ್ ಕೋಮಲಾ ನಾಗ್. ವಾರ್ತೆಗಳ ವಿವರ. ನವಕರ್ನಾಟಕ ನಿರ್ಮಾಣದ ಕನಸು ನನಸಾಗಿಸಲು ಮಿಷನ್ 2025 ಕಾರ್ಯಕ್ರಮ ಮಾಡಲಾಗುತ್ತಿದೆ ಎಂದು ತುಮಕೂರಿನಲ್ಲಿ ರೇಣುಕಾ ಚಿದಂಬರಂ ತಿಳಿಸಿದ್ದಾರೆ. ಎಲ್ಲರನ್ನ ಒಳಗೊಂಡ ಸಮಗ್ರ ಅಭಿವೃದ್ಧಿಯ ನವಕರ್ನಾಟಕ ನಿರ್ಮಾಣದ ಕನಸನ್ನ ನನಸಾಗಿಸಲು ಮಿಷನ್ 2025 ದಾರಿ ನಕಾಶೆಯಾಗಲಿದೆ ಎಂದು ಸಾರ್ವಜನಿಕ ಉದ್ದಿಮೆಗಳ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಿಷನ್ 2025 ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರೇಣುಕಾ ಚಿದಂಬರಂ ತಿಳಿಸಿದ್ರು. ತುಮಕೂರಿನ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಆಯೋಜಿಸಿದ್ದ ಮಿಷನ್ 2025 ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿ, ಮುಂದಿನ 7 ವರ್ಷಗಳ ಅವಧಿಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಕೈಗೊಳ್ಳಬಹುದಾದ ಸಮಗ್ರ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಚಿಂತನ ಮಂಥನ ನಡೆಸುವ ಉದ್ದೇಶದಿಂದ ಈ ಕಾರ್ಯಾಗಾರ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಪ್ರತಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆದ್ಯತೆ ಕೆಲವು ಅಂಶಗಳನ್ನ ಭಿನ್ನವಾಗಿದ್ದು, ಇವುಗಳನ್ನು ಕ್ರೋಢೀಕರಿಸಿ ಸಮಗ್ರ ಮಿಷನ್ 2025 ಮಾರ್ಗ ಸೂಚಿಸಿ ಸಿದ್ದಪಡಿಸಲಾಗುವುದು. ಡಿಸೆಂಬರ್ ಅಂತ್ಯದೊಳಗಾಗಿ ಇಡೀ ರಾಜ್ಯದ ಜನರ ಅಭಿಪ್ರಾಯ ಸಲಹೆ ಒಳಗೊಂಡ ಮಾರ್ಗಸೂಚಿ ದಾಖಲಾತಿಗಳನ್ನು ಸರ್ಕಾರಕ್ಕೆ ಸಲ್ಲಿಸಲು ಉದ್ದೇಶಿಸಲಾಗಿದೆ ಎಂದರು. ತಯಾರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾನು ಈ ರೀತಿಯಾಗಿ ಪಾರ್ಟಿಸಿಪೇಟಿವ್, ಇನ್ಕ್ಲೂಸಿವ್ ಇಂತಹ ಶಬ್ದಗಳನ್ನು ಉಪಯೋಗಿಸಿದ್ರೆ ಇದಕ್ಕೆ ಅರ್ಥ ಏನು? ಸಾಮಾನ್ಯವಾಗಿ ನಾವು ಎಲ್ಲರೂ ಒಂದು ದಾಖಲಾತನ, ಒಳ್ಳೆ ದಾಖಲಾತು ಅಲ್ಲದೆ ಅಷ್ಟು ಒಳ್ಳೆ ದಾಖಲಾತು ಇಲ್ಲ ಅಂತ ಒಂದು ತೀರ್ಮಾನಕ್ಕೆ ಬಂದ್ರೆ ಅದಕ್ಕೆ ಕಾರಣ ನಮಗೆ ಆ ದಾಖಲಾತಿಯಿಂದ ಅಲ್ಲದೆ ಆ ನೀತಿಯಿಂದ ಏನ್ ಸಿಗುತ್ತೆ, ನನಗೆ ಏನ್ ಸಿಗುತ್ತೆ, ವಾಟ್ ವಿಲ್ ಐ ಗೆಟ್ ಔಟ್ ಆಫ್ ದಿಸ್, ಇದನ್ನ ಆಧಾರವಾಗಿ ಇಟ್ಕೊಂಡು ಇದರ ಮೇರೆಗೆ ನಾವು ಇದು ಒಳ್ಳೆ ನೀತಿಯ ಅಲ್ಲದೆ ಒಳ್ಳೆ ದಾಖಲಾತ ಅಂತ ಒಂದು ತೀರ್ಮಾನಕ್ಕೆ ನಾವು ಬರೋದು. ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ಮಾತನಾಡಿ, ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಎಚ್ಎಎಲ್ ಘಟಕ ಆರಂಭಕ್ಕೆ 2016 ಜನವರಿಯಲ್ಲಿ ಪ್ರಧಾನ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆಗೆ ನೆರವೇರಿಸಿದ್ದು, ಇದು ಸುಮಾರು 5,000 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದ ಘಟಕವಾಗಿದ್ದು, ಇಲ್ಲಿ ಸುಮಾರು 3,000 ಜನರಿಗೆ ಉದ್ಯೋಗ ದೊರಕಲಿದೆ. ಹಾಗಾಗಿ ಈ ಪ್ರದೇಶದಲ್ಲಿ ಒಂದು ನೂತನ ಪಟ್ಟಣ ನಿರ್ಮಾಣವಾಗಲಿದೆ ಎಂದರು. ವಿಶ್ವದ ಅತ್ಯಂತ ಬೃಹತ್ತಾದ ಸೋಲಾರ್ ಪಾರ್ಕ್ ಪಾವಗಡ ತಾಲೂಕಿನಲ್ಲಿ ಸುಮಾರು 13,000 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗುತ್ತಿದ್ದು, ಇದರಿಂದ ಇಲ್ಲಿ 2,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗಲಿದೆ. ತುಮಕೂರು ದಾವಣಗೆರೆ ತುಮಕೂರು ರಾಯದುರ್ಗ ರೈಲ್ವೆ ಮಾರ್ಗಗಳು ಪ್ರಗತಿಯ ಹಾದಿಯಲ್ಲಿದ್ದು, ತುಮಕೂರು ನಗರದ ಸಮೀಪದ ಊರುಕೆರೆಯಲ್ಲಿ ಮತ್ತೊಂದು ರೈಲ್ವೆ ಜಂಕ್ಷನ್ ನಿರ್ಮಾಣ ಮಾಡಲಾಗುವುದು ಎಂದರು. So this connectivity is very important for people of this particular area, and it will connect the solar part of this Tumkur plus solar part of Anantapur in that Andhra district. So this will be very, very important line, ma'am, to bring an all-round development in this particular part of the district also. So with these three lines, ma'am, we also have proposed Urukare Railway Nildana. Already Tumkur is having one railway Nildana. So Urukare Railway Nildana will be a junction point. So this junction point will be junction for both the Tumkur Davanagere and Tumkur Raidurga railway line. Yerodu one junction alli agutte. So Tumkur city will have 2 railway junction points very soon. One of the very few cities in Karnataka that they can tell. Apart from that, Tumkur junction will have 3 railway lines merging into the Tumkur railway junction. Idu kuda tumba aprupakke, maybe Belagam irabahudu athava Hubli Dharwad irabahudu. ಧಾರವಾಡ ಅಂದ್ರೆ ಗುಲ್ಬರ್ಗ ಇರಬಹುದು. ಹಾರ್ಲಿ ದರ್ ಆರ್ 2 or 3 ಡಿಸ್ಟ್ರಿಕ್ಟ್ಸ್ ವೇರ್ 3 ಲೈನ್ಸ್ ಆರ್ ಕನ್ವರ್ಜಿಂಗ್. ಸೊ ದಟ್ ವೈ ಐ ಆಮ್ ಸೇಯಿಂಗ್ ಇಸ್ ದಟ್ ಫ್ರಮ್ ಬ್ಯಾಂಗ್ಳೂರ್ ಆಲ್ ಪೀಪಲ್ ಫ್ರಮ್ ವೇರಿಯಸ್ ಪಾರ್ಟ್ಸ್ ವಿಲ್ ಕಮ್ ಅಂಡ್ ಕನ್ವರ್ಜ್ ಹಿಯರ್ ಅಂಡ್ ದನ್ ಗೋ ಟು ಬ್ಯಾಂಗ್ಳೂರ್. ತುಮಕೂರು ಇಸ್ ಆಲ್ರೆಡಿ ಕಾಲ್ಡ್ ಎಸ್ ದಿ ದ್ವಾರ ಬಾಗಿಲು ಆಫ್ ಕರ್ನಾಟಕ. 20 ಜಿಲ್ಲೆಗಳಿಗೆ ಇಲ್ಲಿಂದ ಹಾದು ಹೋಗುತ್ತಾರೆ ಬೆಂಗಳೂರು ರಾಜಧಾನಿಗೆ. ದೀಸ್ ಟ್ರೈನ್ ಲೈನ್ ವಿಲ್ ಡೆಫಿನೆಟ್ಲಿ ಗಿವ್ ಅ ಫಿಲಿಪ್ ಟು ದೀಸ್ ದ್ವಾರ ಬಾಗಿಲು ಪ್ರಾಜೆಕ್ಟ್ ನ. ಸೊ ವೈ ಐ ಎಂಫಸೈಸಿಂಗ್ ಇಸ್ ದಟ್ this Urukka railway nildana, we are already having a plan to connect through a peripheral ring road.
Now we have already one ring road in Tumkur, that is one outer ring road. Outer ring road only 2/3 is completed, madam. Another 1/3 is pending. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಉಪಮೇಯರ್ ಫರ್ಜಾನ ಖಾನಂ, ಜಿಲ್ಲಾ ಪಂಚಾಯಿತಿ ಸಿಇಒ ಕೆಜಿ ಶಾಂತರಾಮ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ದಿವ್ಯ ಗೋಪಿನಾಥ್, ಜಿಲ್ಲಾ ಕಾನೂನು ಸೇವಾ ಪದಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜಿನಾಳ್ಕಾರ್ ಮತ್ತಿತರರು ಉಪಸ್ಥಿತರಿದ್ದರು. ಚಳಿಗಾಲದ ಅಧಿವೇಶನದಲ್ಲಿ ಎಜೆ ಸದಾಶಿವ ವರದಿ ಜಾರಿ ಕೇಂದ್ರಕ್ಕೆ ಶಿಫಾರಸು ಮಾಡುವಂತೆ ಒತ್ತಾಯಿಸಿ ತುಮಕೂರಿನಲ್ಲಿ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ನಡೆಸಿತು. ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ನ್ಯಾಯಾಧೀಶ ಎಜೆ ಸದಾಶಿವ ಆಯೋಗದ ವರದಿ ಜಾರಿಗೆ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು. ಬಡ್ತಿ ಮೀಸಲಾತಿ ಸುಗ್ರೀವಾಜ್ಞೆಗೆ ಅನುಮೋದನೆ ನೀಡಬೇಕು. ದಿನಗೂಲಿ ನೌಕರರಾಗಿ ದುಡಿಯುತ್ತಿರುವ ಅಂಗನವಾಡಿ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸಬೇಕೆಂದು ಆಗ್ರಹಿಸಿ ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ಹಮ್ಮಿಕೊಂಡಿದೆ. ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಪಿಎನ್ ರಾಮಯ್ಯ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿದರು. ಈ ವೇಳೆ ಮಾತನಾಡಿದ ರಾಮಯ್ಯ, ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರ ಕಾಲದಲ್ಲಿ ಪರಿಶಿಷ್ಟ ಜಾತಿಯಲ್ಲಿಯೇ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಮಾದಿಗರಿಗೆ ಒಳಮೀಸಲಾತಿ ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ನ್ಯಾಯಾಧೀಶ ಎಜೆ ಸದಾಶಿವ ಅವರ ನೇತೃತ್ವದಲ್ಲಿ ಆಯೋಗ ರಚಿಸಿತ್ತು. ಆಯೋಗ ವರದಿ ನೀಡಿ 5 ವರ್ಷಗಳಾಗುತ್ತಾ ಬಂದಿದ್ರೂ ಇದುವರೆಗೂ ಅಧಿಕಾರ ನಡೆಸಿದ 3 ಮುಖ್ಯಮಂತ್ರಿಗಳು ಕನಿಷ್ಠ ಸಾಧನದಲ್ಲಿ ವರದಿಯ ಸಾಧಕ ಬಾಧಕಗಳ ಚರ್ಚೆ ನಡೆಸಿಲ್ಲ. ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದಲ್ಲಿ ಸದರಿ ವರದಿ ಜಾರಿಗೆ ಶಿಫಾರಸನ್ನ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಬೇಕೆಂದು ನಮ್ಮ ಆಗ್ರಹವಾಗಿದೆ ಎಂದರು. ಬಡ್ತಿ ಮೀಸಲಾತಿ ಕುರಿತಂತೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನಿಂದ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿದ ಸುಮಾರು 15,000 ಅಧಿಕ ನೌಕರರು ಹಿಂಬಡ್ತಿಯ ಆತಂಕದಲ್ಲಿದ್ದಾರೆ. ಇದನ್ನು ತಡೆಯುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಬಡ್ತಿ ಮೀಸಲಾತಿ ಮುಂದುವರಿಸುವ ಸುಗ್ರೀವಾಜ್ಞೆ ಜಾರಿಗೆ ತಂದಿದ್ದು, ಇದಕ್ಕೆ ಕಾನೂನಿನ ಮಾನ್ಯತೆ ದೊರಕಿಸುವ ನಿಟ್ಟಿನಲ್ಲಿ ಉಭಯ ಸದನಗಳಲ್ಲಿ ಮಂಡಿಸಿ ಒಪ್ಪಿಗೆ ಪಡೆಯುವ ಕೆಲಸವನ್ನು ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರ ಮಾಡಬೇಕು. ಹಾಗಾಗಿಯೇ ದಿನಗೂಲಿ ನೌಕರರಾಗಿ ದುಡಿಯುತ್ತಿರುವ ಪೌರಕಾರ್ಮಿಕರು, ಅಂಗನವಾಡಿ ನೌಕರರು, ಹಾಸ್ಟೆಲ್, ಬಿಸಿಯೂಟ ನೌಕರರನ್ನ ಕಾಯಂಗೊಳಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ದಲಿತ ಸಂಘರ್ಷ ಸಮಿತಿಯ ಆಗ್ರಹವಾಗಿದೆ ಎಂದರು. ಸಾಮಾಜಿಕ ಅಧಿಕಾರರು, ಪ್ರಗತಿಪರ ಹೋರಾಟಗಾರರು, ಪ್ರಗತಿಪರ ಚಿಂತನೆ ಇರ್ತಕ್ಕಂಥವರು, ನೀವು ಶೋಷಣೆಯ ಜನಾಂಗದ ಪರವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಅಂತ ನಾವು ತಗೊಂಡಾಗಿದ್ದ, ತಾವು ದಯವಿಟ್ಟು ಅದನ್ನ ವಿರುದ್ಧವಾಗಿ ನಡ್ಕೊಂತ ಇರ್ತಕ್ಕಂಥ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಗೇನೆಲ್ಲ ಕಾಳಜಿ ಇತ್ತು, ನೀವು ಮೀಸಲಾತಿಯನ್ನು ಜಾರಿ ಮಾಡಬೇಕು, ಬಡವರು ಕುಂಬಸಾಗುವಲ್ಲಿ ಪೂರ್ಣ ಕೊಡಬೇಕು ಮತ್ತು ದಿನಗೂಲಿ ಗುತ್ತಿಗೆ ಕಾರ್ಮಿಕರನ್ನ ತಾಯಿ ಮಾಡಬೇಕು. ದಲಿತ ಮುಖಂಡರಾದ ಶ್ರೀರಾಮುಲು, ಮಧು, ಕಲ್ಲೇಶ್, ಮಹೇಂದ್ರ, ಸುನೀಲ್, ದೊಡ್ಡಯ್ಯ, ಚಿಕ್ಕರಂಗಯ್ಯ, ಕೃಷ್ಣಮೂರ್ತಿ ಇತರರು ಭಾಗವಹಿಸಿದ್ದರು. ಬೆಳೆ ನಷ್ಟ ಪರಿಹಾರ, ಬೆಳೆ ವಿಮೆ ಹಣ ನೀಡಲು ಒತ್ತಾಯಿಸಿ ತುಮಕೂರಿನಲ್ಲಿ ನೂರಾರು ರೈತರು ಪ್ರತಿಭಟನೆ ನಡೆಸಿದರು. ರೈತರ ಬೆಳೆ ನಷ್ಟಕ್ಕೆ ಪರಿಹಾರ ನೀಡದೇ ಇರುವುದು, ವಿಮೆ ಕಟ್ಟಿಸಿಕೊಂಡು ಕಂಪನಿಗಳು ವಿಮೆ ಹಣ ನೀಡದೇ ಇರುವ ಕ್ರಮ ಖಂಡಿಸಿ ತುಮಕೂರಿನಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ನಗರದ ಬಿಜಿಎಸ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ನಡೆಸಿದ ನೂರಾರು ರೈತರು ಸರ್ಕಾರದ ಕ್ರಮ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದರು. 5-6 ವರ್ಷದಿಂದ ಮಳೆ ಬೆಳೆಯಿಲ್ಲದೆ ರೈತರು ಬದುಕುವುದೇ ಕಷ್ಟವಾಗಿದೆ. ಬ್ಯಾಂಕಿನಲ್ಲಿ ಮಾಡಿದ ಸಾಲ ತೀರಿಸಲಾಗದೆ ಅಧಿಕಾರಿಗಳ ಕಿರುಕುಳಕ್ಕೆ ಎಷ್ಟೋ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬೆಳೆ ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡಲು ಸರ್ಕಾರ ಮೀನಾಮೇಷ ಎಣಿಸುತ್ತಿದೆ ಎಂದು ಕಿಡಿಕಾರಿದರು. ಜಿಲ್ಲೆಯ
ಪ್ರಮುಖ ಬೆಳೆಗಳಾದ ತೆಂಗು, ಅಡಿಕೆ, ರಾಗಿ, ಭತ್ತ, ಶೇಂಗಾ ಸೇರಿದಂತೆ ಬಹುತೇಕ ಬೆಳೆಗಳು ಹಾಳಾಗಿವೆ. ಈ ಬೆಳೆ ನಂಬಿ ಬದುಕುತ್ತಿದ್ದ ರೈತರು ಬೀದಿಗೆ ಬೀಳುವ ಪರಿಸ್ಥಿತಿ ಬಂದಿದೆ. ಈ ಕೂಡಲೇ ಸರ್ಕಾರ ರೈತರಿಗೆ ಬೆಳೆ ನಷ್ಟ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಇನ್ನು ವಿವಿಧ ಬೆಳೆಗೆ ಯೂನಿವರ್ಸಲ್ ಕಂಪನಿ ವಿಮೆ ಕಟ್ಟಿಸಿಕೊಂಡಿದೆ. ಹೀಗೆ ಕೋಟ್ಯಾಂತರ ಹಣ ಕಟ್ಟಿಸಿಕೊಂಡಿರುವ ಕಂಪನಿ ಬೆಳೆ ವಿಮೆ ಹಣವನ್ನ ರೈತರಿಗೆ ಪಾವತಿಸಬೇಕು. ಜಿಲ್ಲಾಡಳಿತ, ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಇಲಾಖೆಯವರು ರೈತರಿಗೆ ಪರಿಹಾರ ಕೊಡಿಸಲು ಮುಂದಾಗಬೇಕು. ಇಲ್ಲವಾದಲ್ಲಿ ಮುಂದೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ರೈತರು ಎಚ್ಚರಿಕೆ ನೀಡಿದರು. ವಿವಿಧ ತಾಲೂಕುಗಳಿಂದ ಆಗಮಿಸಿದ್ದ ರೈತರು, ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕಾರ್ಮಿಕರ ವಿವಿಧ ಬೇಡಿಕೆ ಈಡೇರಿಕೆಗೆ ಹಾಗೂ 18,000 ಕನಿಷ್ಠ ವೇತನಕ್ಕೆ ಆಗ್ರಹಿಸಿ ತುಮಕೂರಿನಲ್ಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ಕಾರ್ಮಿಕರು ಸಂಕಷ್ಟದಲ್ಲೇ ಬದುಕುತ್ತಿದ್ದಾರೆ. ಕಾರ್ಮಿಕರನ್ನ ಸರ್ಕಾರ ಕಡೆಗಣಿಸುವ ಮೂಲಕ ಅವರ ಬದುಕಿಗೆ ಹೊಡೆತ ನೀಡಿದೆ. ಈ ಕೂಡಲೇ ಸರ್ಕಾರ ಕಾರ್ಮಿಕರ ವಿವಿಧ ಬೇಡಿಕೆ ಈಡೇರಿಸಬೇಕೆಂದು ಒತ್ತಾಯಿಸಿ ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿತು. ನಗರದ ಕಾರ್ಮಿಕ ಇಲಾಖೆ ಕಚೇರಿಯ ಮುಂದೆ ಸಿಐಟಿಯು ನೇತೃತ್ವದಲ್ಲಿ ಜಮಾಯಿಸಿದ ಕಾರ್ಮಿಕರು ಈ ಕೂಡಲೇ ನಮ್ಮ ಬೇಡಿಕೆ ಈಡೇರಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ವೇಳೆ ಸಿಐಟಿಯು ಜಿಲ್ಲಾಧ್ಯಕ್ಷ ಸೈಯದ್ ಮುಜೀಬ್ ಮಾತನಾಡಿ, ಕಾರ್ಮಿಕರು ನನ್ನ ಸಮಸ್ಯೆಗಳ ಮಧ್ಯೆಯೇ ಬದುಕುತ್ತಿದ್ದಾರೆ. ಇವರ ನೆರವಿಗೆ ಬರಬೇಕಾದ ಸರ್ಕಾರ ನಿರ್ಲಕ್ಷ್ಯ ತೋರುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಭಾರತೀಯ ಕಾರ್ಮಿಕ ಸಮ್ಮೇಳನದ ರೀತಿ ಕರ್ನಾಟಕ ಕಾರ್ಮಿಕ ಸಮ್ಮೇಳನ ನಡೆಸಬೇಕು. ರಾಜ್ಯವ್ಯಾಪ್ತಿ ಕಾರ್ಮಿಕರಿಗೆ ಕನಿಷ್ಠ 18,000 ವೇತನ ನಿಗದಿಪಡಿಸಬೇಕು. ಅನುಚಿತವಾಗಿ ಉದ್ಯೋಗಿಗಳಿಗೆ ಪ್ರತ್ಯೇಕ ಅಧಿಸೂಚನೆ ಹೊರಡಿಸುವ ಬದಲು ಏಕ ಅಧಿಸೂಚನೆ ಹೊರಡಿಸಬೇಕು ಎಂದು ಆಗ್ರಹಿಸಿದರು. ಗುತ್ತಿಗೆ ಮುಂತಾದ ಕಾಯಂಕರ ಕಾರ್ಮಿಕರ ಕಾಯಂಗೆ ಅಸ್ಸಾಂ, ತಮಿಳುನಾಡು ರಾಜ್ಯಗಳ ಮಾದರಿಯಲ್ಲಿ ಕಾಯಂ ಸ್ಥಾನಮಾನ ಕಲ್ಪಿಸುವ ಶಾಸನ ರೂಪಿಸಿ ಜಾರಿಗೊಳಿಸಬೇಕು. ಕಾರ್ಮಿಕ ಸಂಘಗಳ ಕಡ್ಡಾಯ ಶಾಸನಾತ್ಮಕ ಮಾನ್ಯತೆಗೆ ಶಾಸನ ರೂಪಿಸಿ ಜಾರಿಗೊಳಿಸಬೇಕು. ಕಾರ್ಮಿಕ ನಿಗದಿಯ ಹಣವನ್ನ ಅನ್ಯ ಕಾರ್ಯಗಳಿಗೆ ಬಳಸದೆ ಕಾರ್ಮಿಕ ಕಲ್ಯಾಣಕ್ಕೆ ಬಳಸಬೇಕು ಎಂದು ಒತ್ತಾಯಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರ ಕನಿಷ್ಠ ಕೂಲಿ 18,000 ರೂಪಾಯಿ ಎಲ್ಲಾ ಕಾರ್ಮಿಕರಿಗೆ ನಿಗದಿಗೊಳಿಸಬೇಕು. ಗುತ್ತಿಗೆ ಕಾರ್ಮಿಕ ಪದ್ಧತಿಯನ್ನ ನಿಷೇಧ ಮಾಡಬೇಕು. ವಿಶೇಷವಾಗಿ ಮುನ್ಸಿಪಾಲ್ಟಿಗಳಲ್ಲಿ, ಆಸ್ಪತ್ರೆಗಳಲ್ಲಿ, ನಿಗಮ ಮಂಡಳಿಗಳಲ್ಲಿ ಎಲ್ಲೆಲ್ಲ ಗುತ್ತಿಗೆ ಕಾರ್ಮಿಕರಿದ್ದಾರೆ, ಸುಪ್ರೀಂ ಕೋರ್ಟಿನ ತೀರ್ಪಿನ ಅನ್ವಯ ಅವರಿಗೆ ಸಮಾನ ವೇತನ ಮತ್ತು ಸಮಾನ ಸೇವಾ ಷರತ್ತುಗಳನ್ನು ಜಾರಿಗೊಳಿಸಬೇಕು. ಸ್ಕೀಮ್ ನೌಕರರಿಗೆ ಕಾರ್ಮಿಕರು ಅಂತೇಳಿ ಪರಿಗಣಿಸಬೇಕು. ಹಾಗೂ ಅಸಂಘಟಿತ ಕಾರ್ಮಿಕರಿದಲ್ಲಿ ಕೋಟಿಗಟ್ಟಲೆ ಅವರಿಗೆ ಒಂದು ಪಿಂಚಣಿ ಯೋಜನೆಯನ್ನು ರೂಪಿಸಬೇಕು ಅಂತೇಳಿ ಒತ್ತಾಯ ಮಾಡಿ ಸಿಐಟಿಯು 14 ಸೆಪ್ಟೆಂಬರ್ಗೆ ಲಕ್ಷಗಟ್ಟಲೆ ಕಾರ್ಮಿಕರನ್ನು ಬೆಂಗಳೂರಿಗೆ ಸೇರಿಸಿತ್ತು. ಸರ್ಕಾರ ಆ ಸಂದರ್ಭದಲ್ಲಿ ಒಂದು ಸಮಿತಿ, ಸಚಿವ ಸಂಪುಟದ ಒಂದು ಉಪಸಮಿತಿಯನ್ನು ನೇಮಕ ಮಾಡಿದೆ. ಅದು 15 ದಿನದಲ್ಲಿ ವರದಿ ಕೊಟ್ಟು ನಾವು ಕಾರ್ಮಿಕ ಸಂಘಗಳ ಜೊತೆಯಲ್ಲಿ ಮಾತಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಪ್ರಕಟಣೆ ಹೊರಡಿಸಿದರು. ಆದರೆ 15 ದಿನ ಹೋಗಿ ಒಂದು ತಿಂಗಳಾದರೂ ಸರ್ಕಾರ ಆ ವಿಚಾರವನ್ನು ಯಾವುದೇ ಥರದಲ್ಲಿ ಮುಂದಕ್ಕೆ ತಗೊಂಡು ಹೋಗ್ತಾ ಇಲ್ಲ. ಹಾಗಾಗಿ ಇವತ್ತು ಸಿಐಟಿಯು ಸಂಘಟನೆ ರಾಜ್ಯಾದ್ಯಂತ ಕಾರ್ಮಿಕ ಅಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸ್ತಾ ಇದೆ. ಅಖಿಲ ಭಾರತ ಮಟ್ಟದಲ್ಲಿ ಭಾರತೀಯ ಕಾರ್ಮಿಕ ಸಮ್ಮೇಳನ ಏನು ತ್ರಿಪಕ್ಷೀಯವಾಗಿ ನಡೆಯುತ್ತೆ, ಅದೇ ಮಾದರಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಹ ಕರ್ನಾಟಕ ಕಾರ್ಮಿಕ ಸಮ್ಮೇಳನವನ್ನು ನಡೆಸಿ ಕಾರ್ಮಿಕರ ಬೇಡಿಕೆಗಳಿಗೆ ಇತ್ಯರ್ಥಪಡಿಸೋದಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಈ ಹೋರಾಟವನ್ನು ನಡೆಸ್ತಾರೆ. ಮುಖಂಡರಾದ ಸುಬ್ರಹ್ಮಣ್ಯ, ಲೋಕೇಶ್, ಜಿ ಕಮಲ, ಷಣ್ಮುಗಪ್ಪ, ಪಂಚಾಕ್ಷರಿ ಇತರರು ಇದ್ದರು. ತುಮಕೂರಿನ ರಿಂಗ್ ರಸ್ತೆಯಲ್ಲಿ ಬೈಕಿಗೆ ಲಾರಿ ಡಿಕ್ಕಿ ಹೊಡೆದು ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಹಿಂಬದಿ ಸವಾರನಿಗೆ ಗಾಯವಾಗಿದೆ. ತುಮಕೂರಿನ ಗುಬ್ಬೆ ಗೇಟ್ ಬಳಿಯ ರಿಂಗ್ ರಸ್ತೆಯಲ್ಲಿ ಸಂಭವಿಸಿದ ಅಪಘಾತದಲ್ಲಿ ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲಿ ಮೃತಪಟ್ಟಿದ್ದು ಹಿಂಬದಿಯ ಸವಾರ ಗಾಯಗೊಂಡಿದ್ದಾರೆ. ದಿಬ್ಬೂರು ರಸ್ತೆ ಮೂಲಕ ರಿಂಗ್ ರಸ್ತೆ ಕಡೆಗೆ ಬಂದ ಲಾರಿಗೆ ಅದೇ ಮಾರ್ಗವಾಗಿ ಬಂದ ದ್ವಿಚಕ್ರ ವಾಹನ ಲಾರಿಯ ಮುಂಭಾಗದ ಚಕ್ರಕ್ಕೆ ಸಿಕ್ಕಿ ಹಾಕಿಕೊಂಡು ಸವಾರ ಚಂದ್ರಶೇಖರ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ವಾಹನದ ಹಿಂಬದಿಯಲ್ಲಿ ಕುಳಿತಿದ್ದ ಕಾಂತರಾಜ್ ಎಂಬುವವರು ಕಾಲು ತುಂಡಾಗಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಅಪಘಾತ ಸಂಭವಿಸುತ್ತಿದ್ದಂತೆ ವರ್ತುಲ ರಸ್ತೆಯಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಈ ಸುದ್ದಿ ತಿಳಿದು ಸಂಚಾರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಅಸ್ತವ್ಯಸ್ತವಾಗಿದ್ದ ವಾಹನ ಸಂಚಾರವನ್ನು ತೆರವುಗೊಳಿಸಿದರು. ಪಶುಗಳ ರಕ್ಷಣೆಯಿಂದ ರೈತರ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ ಎಂದು ತುಮಕೂರಿನಲ್ಲಿ ಡಾ ಮೊಹಮ್ಮದ್ ಜಫ್ರುಲ್ಲಾ ಖಾನ್ ತಿಳಿಸಿದ್ದಾರೆ.
ರಾಜ್ಯದಲ್ಲಿ ಕಾಲುಬಾಯಿ ಜ್ವರ ಶೇಕಡಾ 98% ಹತೋಟಿಗೆ ಬಂದಿದೆ ಎಂದು ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ನಿರ್ದೇಶಕ ಡಾ ಕೆಎಂ ಮಹಮ್ಮದ್ ಜಫ್ರುಲ್ಲಾ ಖಾನ್ ತಿಳಿಸಿದರು. ತುಮಕೂರಿನ ಪಶು ವೈದ್ಯಕೀಯ ಸಂಘ, ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಮತ್ತು ಜಿಲ್ಲಾ ಪ್ರಾಣಿದಯಾ ಸಂಘದ ಆಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ತಾಂತ್ರಿಕ ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದರು. ರೈತರು ಪ್ರಾಣಿಗಳನ್ನು ಸಾಕುವ ಜೊತೆಗೆ ಅವುಗಳ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಬೇಕು. ಪ್ರಾಣಿಗಳಿಗೆ ಕಾಲಕಾಲಕ್ಕೆ ಲಸಿಕೆ ಹಾಕಿಸುವ ಮೂಲಕ ಆರೋಗ್ಯ ಕಾಪಾಡಬೇಕೆಂದು ಹೇಳಿದರು. ರಾಸುಗಳಿಗೆ ಕಾಲುಬಾಯಿ ಜ್ವರ ಬಂದ ಸಂದರ್ಭದಲ್ಲಿ ರೈತರು ಲಸಿಕೆ ಹಾಕಿಸದೆ ನಿರ್ಲಕ್ಷ್ಯ ಮಾಡುತ್ತಿರುವ ಬಗ್ಗೆ ನಿರ್ದೇಶಕರು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರಾಣಿಗಳಿಗೆ ಲಸಿಕೆ ಹಾಕಿಸುವ ಬಗ್ಗೆ ರೈತರಲ್ಲಿ ಅರಿವು ಮೂಡಿಸಬೇಕಾದ ಅವಶ್ಯಕತೆ ಇದೆ ಎಂದರು. ರೈತರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಪಶುಪಾಲನಾ ಇಲಾಖೆ ಸಂಪೂರ್ಣ ಸಹಕಾರ ನೀಡುತ್ತಿದೆ ಎಂದು ಹೇಳಿದರು. ಹಾಗೆ ಒಂದು ಎರಡನೇದು, ಈ ಒಂದು ಆರ್ಥಿಕ ಬೆಳವಣಿಗೆಗೆ ನಾವು ರೈತರಿಗೆ ಈ ಒಂದು ಪಶುಪಾಲನೆ ಮುಖಾಂತರ ಮಾಡಲಿಕ್ಕೆ ಏನೇನು ಅನುಕೂಲ ಮಾಡಿಕೊಡ್ಬೋದು, ಏನೇನು ಕಾರ್ಯಕ್ರಮಗಳು ಹಾಕೊಡ್ಬೋದು, ಅದು ಈ ಎರಡು ಮಹತ್ವದ ಜವಾಬ್ದಾರಿಗಳು ನಮ್ಮ ಕೃಷಿ ಇಲಾಖೆ ಹೊಂದಿದೆ. ಇಲಾಖೆ ಸಮರ್ಥಕವಾಗಿ ನಿರ್ವಹಿಸ್ತಾ ಇದೆ, ಇಡೀ ರಾಜ್ಯದಲ್ಲಿ ನೋಡಿದ್ದೇವೆ ಇದನ್ನ ನಿರ್ವಹಿಸ್ತಾ ಇದೆ. ಇಲಾಖೆ ತುಂಬಾ ಮುಂದಿದೆ, ತುಂಬಾ ಸಂತೋಷ. ಇವತ್ತು ಇಲಾಖೆಯ ಪಶು ವೈದ್ಯರು ಗ್ರೂಪ್ ಎ ಕ್ಯಾಟಗರಿಯಲ್ಲಿ ಇದ್ದಾರೆ. ನಾನು ಒಬ್ಬ ಕಾಲೇಜಲ್ಲಿದ್ದಾಗ ಉಪಾಸ್ಥತೆಗಳು ಪಾಲ್ಗೊಂಡಿದ್ದೆ, ಇದಕ್ಕೆ ಮೆಡಿಕಲ್ ಈಕ್ವಲ್ ಮಾಡಿದ್ದ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ನನ್ನ ಅಧಿಕ ಕಾಲಕಾಲದ ಅವಧಿಯಲ್ಲೇನೆ ಆ ಒಂದು ಸ್ಟೇಟಸ್ ನಮ್ಮ ಪಶುವೈದ್ಯರಿಗೆ ಬಂದು ತುಂಬಾ ಸಂತೋಷ ಆಗಿದೆ, ತುಂಬಾ ಹರ್ಷ. ಯಾಕಂದ್ರೆ ಪಶುವೈದ್ಯರು ಈ ಕಾಲದ ಬೆಸ್ಟ್ ಡಾಕ್ಟರ್ ಇಂದ ವರ್ಲ್ಡ್ ಟ್ರೀಟ್ಸ್ ದ ಮೋಸ್ಟ್ ನೆಗ್ಲೆಕ್ಟೆಡ್ ಕ್ರಿಯೇಷನ್ ಅಂತ ಏನು ತಪ್ಪಾಗಿಲ್ಲ. ಈಗ ಒಂದು ನಿಮ್ಗೊಂದು ಉದಾಹರಣೆ ಹೇಳ್ತೇನೆ, ಪಶು ಇಲಾಖೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಅಪರ ನಿರ್ದೇಶಕ ಡಾ ಎನ್ ಎಸ್ ಪರಮೇಶ್ವರ್ ಮಾತನಾಡಿ, ರೈತರು ತಮ್ಮ ಆದಾಯ ಹೆಚ್ಚಿಸಿಕೊಳ್ಳಲು ಮಿಶ್ರತಳಿ ಹಸುಗಳನ್ನು ಅವಲಂಬಿಸಿದ್ದು ಈ ಮಿಶ್ರತಳಿ ಹಸುಗಳು ಆಗಾಗ್ಗೆ ಕಾಯಿಲೆಗೆ ತುತ್ತಾಗುತ್ತಿದೆ ಎಂದರು. ರೈತರು ಪ್ರಾಣಿಗಳಿಗೆ ಕಾಯಿಲೆ ಬಾರದಂತೆ ಸಾಕಷ್ಟು ಎಚ್ಚರಿಕೆ ವಹಿಸುವಂತೆ ಮನವಿ ಮಾಡಿಕೊಂಡರು. ಬರುವ ನವೆಂಬರ್ ತಿಂಗಳಲ್ಲಿ 13ರಿಂದ ಮತ್ತೆ ಕಾಲುಬಾಯಿ ಜ್ವರಕ್ಕೆ ಲಸಿಕೆ ಹಾಕಲು ಆರಂಭಿಸಲಾಗುವುದೆಂದು ಪಶು ವೈದ್ಯಕೀಯ ಸಂಘದ ಅಧ್ಯಕ್ಷ ಡಾ ವಿಸಿ ರುದ್ರಪ್ರಸಾದ್ ತಿಳಿಸಿದರು. ಜಾಸ್ತಿ ನಿಮ್ಮ ಮನೆಗೆ ಬಂದ್ರು ಅಂತ ಅಂದ್ರೆ ನಿಮ್ಮ ಪ್ರಾಣಿಗಳಿಗೆ ಕಾಯಿಲೆ ಜಾಸ್ತಿ ಇದೆ, ಅದರ ಆಯಸ್ಸು ಕಡಿಮೆ ಆಗುತ್ತೆ, ಉತ್ಪಾದನೆ ಕಡಿಮೆ ಆಗುತ್ತೆ. ಆದ್ರಿಂದ ಕಾಯಿಲೆ ಬರದೇ ಇರೋಂಗೆ ನೋಡ್ಕೊಳೋಂಗೆ ಏನೇನು ಮ್ಯಾನೇಜ್ಮೆಂಟಲ್ ಆಸ್ಪೆಕ್ಟ್ಸ್, ಐದರ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್, ರೆಗ್ಯುಲರ್ ಡಿವೋಮಿಂಗ್, ಈ ಥರದ್ದು ಮಾಡ್ಕೊಂಡು ಹೋಗಿ ಅಂತಾನೆ ಅಡ್ವೈಸ್ ಮಾಡೋದು. ಸೊ ತಾವುಗಳು ಸಹ ಈ ಒಂದು ನಿಟ್ಟಿನಲ್ಲಿ ನೀವು ಕ್ರಮ ತಗೊಂಡು ನಮ್ಮ ಜಿಲ್ಲೆಯಲ್ಲಿ ಇರುವ ದನಗಳಿಗೆ ಕಾಯಿಲೆ ಬರಬಾರದು ಅಂತ ನೀವು ಆಶಿಸಬೇಕು. ಆ ನಿಟ್ಟಿನಲ್ಲಿ ಕ್ರಮ ತಗೋಬೇಕು ಅಂತ ನಾನು ಆಸೆ ಪಡ್ತೀನಿ. ಮತ್ತೆ ವ್ಯಾಕ್ಸಿನೇಷನ್ ಸಂಬಂಧಪಟ್ಟಂಗೆ ಪಶು ಇಲಾಖೆ ಮತ್ತು ಜೈವಿಕ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಎಂಎಸ್ ಬೈರೇಗೌಡ, ಪಶು ವೈದ್ಯಕೀಯ ಸೇವಾ ಇಲಾಖೆಯ ಅಪರ ನಿರ್ದೇಶಕ ಡಾಕ್ಟರ್ ಆರ್ಕೆ ಚಲುವಯ್ಯ, ಪಶುಪಾಲನಾ ಇಲಾಖೆಯ ಜಂಟಿ ನಿರ್ದೇಶಕ ಜಯಣ್ಣ, ಉಮೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಪಶು ವೈದ್ಯಕೀಯ ಸೇವಾ ಇಲಾಖೆ ಉಪನಿರ್ದೇಶಕ ಡಾ ಕೆಎಚ್ ಶಿವರುದ್ರಪ್ಪ ಅಧ್ಯಕ್ಷತೆ ವಹಿಸಿದ್ದರು. ಮೂಲಭೂತ ಸೌಲಭ್ಯ ಕಲ್ಪಿಸದೆ ವಾರ್ಡ್ ನಿರ್ಲಕ್ಷ್ಯ ಮಾಡಿದ ಪುರಸಭೆ ಸದಸ್ಯನ ವಿರುದ್ದ ಕುಡಿಗಲ್ನಲ್ಲಿ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಕುಡಿಗಲ್ ಪಟ್ಟಣದ 19ನೇ ವಾರ್ಡ್ನ ಕೆಲ ಪ್ರದೇಶದಲ್ಲಿ ಕಳೆದ 3 ತಿಂಗಳಿನಿಂದ ಸಮರ್ಪಕ ನೀರು ಪೂರೈಕೆ ಮಾಡದೆ ಸಮಸ್ಯೆ ಹೇಳಿದರೂ ಪುರಸಭೆ ಸದಸ್ಯ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದ ನಾಗರಿಕರು ಖಾಲಿ ಕೊಡದೊಂದಿಗೆ ಪ್ರತಿಭಟನೆ ನಡೆಸಿ ಪುರಸಭೆ ಸದಸ್ಯ ಶಂಕರ್ ಹಾಗೂ ಅಧಿಕಾರಿಗಳೊಂದಿಗೆ ವಾಗ್ವಾದ ನಡೆಸಿದ ಘಟನೆ ನಡೆದಿದೆ. 19ನೇ ವಾರ್ಡಿನ ಹೊಸ ಬಡಾವಣೆಯಲ್ಲಿ ಕೂಲಿ ಕಾರ್ಮಿಕರೇ ಹೆಚ್ಚಾಗಿದ್ದು ಈ ಬಡಾವಣೆಯಲ್ಲಿ ಕಳೆದ 3 ತಿಂಗಳಿಂದಲೂ ಕುಡಿಯಲು ಬಳಸಲು ನೀರಿಲ್ಲವಾಗಿದ್ದು ನಾಗರಿಕರು ಪರದಾಡುವಂತಾಗಿದೆ.
ಅಲ್ಲದೆ ಪುರಸಭೆ ಈ ಬಡಾವಣೆಯಲ್ಲಿ ನೈರ್ಮಲ್ಯ ನಿವಾರಣೆ ಮಾಡದೆ ನಿರ್ಲಕ್ಷ್ಯ ವಹಿಸಿದ ಪರಿಣಾಮ ಚರಂಡಿ ತುಂಬಿ ರಸ್ತೆಗಳಲ್ಲಿ ಕಸ ಹರಡಿ ರಸ್ತೆಗಳ ನಿರ್ವಹಣೆ ಸಹ ಮಾಡದ ಕಾರಣ ಗುಂಡಿಯಿಂದ ಕೂಡಿದ ರಸ್ತೆಯಿಂದ ಜನ ನಿತ್ಯ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಮುಖಂಡ ಫೈರೋಸ್ ರುದ್ರೇಶ್ ಹಸನ್ ಸಾಬ್ ಇತರರು ಕಾಲಿಕೊಡ ಹೊತ್ತ ಮಹಿಳೆಯರೊಂದಿಗೆ ಪುರಸಭೆವರೆಗೆ ಘೋಷಣೆ ಕೂಗುತ್ತಾ ಸಭಾಂಗಣದಲ್ಲಿ ಅಧಿಕಾರಿಗಳು ಹೊರ ಬರುವಂತೆ ಆಗ್ರಹಿಸಿದರು. ಉಪಾಧ್ಯಕ್ಷ ಅರುಣ್ ಕುಮಾರ್ ಸದಸ್ಯರಾದ ಮಂಜು ರಾಮು ಹರೀಶ್ ರಂಗಸ್ವಾಮಿ ಪ್ರತಿಭಟನಾಕಾರರನ್ನ ಸಮಾಧಾನಗೊಳಿಸಲು ಮುಂದಾದರಾದರೂ ಸುಮ್ಮನಾಗದ ನಾಗರಿಕರು ಸದಸ್ಯ ಶಂಕರ್ ವಿರುದ್ದ ಘೋಷಣೆ ಕೂಗಿದ್ರು. ಈ ವೇಳೆ ಮಧ್ಯ ಪ್ರವೇಶಿಸಿದ ಸದಸ್ಯ ಶಂಕರ್ ಪ್ರತಿಭಟನಾಕಾರರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಇದಕ್ಕೆ ಧರಣಿ ನಿರತರರು ಸಹ ಪ್ರತ್ಯುತ್ತರ ನೀಡಿದ ಪರಿಣಾಮ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಎರಡೂ ಕಡೆಯಿಂದ ಅವಾಚ್ಯ ಶಬ್ದಗಳ ಸುರಿಮಳೆಯಾಯಿತು. ಇತರೆ ಸದಸ್ಯರುಗಳು ಮಧ್ಯಪ್ರವೇಶಿಸಿ ಪರಿಸ್ಥಿತಿ ತಿಳಿಗೊಳಿಸಿದ್ರು. ಈ ವೇಳೆ ಅಳಲು ತೋಡಿಕೊಂಡ ಮಹಿಳೆಯರು 3 ತಿಂಗಳಿನಿಂದಲೂ ನೀರಿಲ್ಲ, ವಾರ್ಡ್ನಲ್ಲಿ ಸ್ವಚ್ಛತೆ ಇಲ್ಲ, ಸದಸ್ಯರನ್ನ ಕೇಳಿದ್ರೆ ಸ್ಪಂದಿಸುವುದಿಲ್ಲ, ಒತ್ತಾಯ ಮಾಡಿದ್ರೆ ಚುನಾವಣೆ ವೇಳೆ 500 ರೂಪಾಯಿ ತೆಕೊಂಡು ಹೋಟ್ ಹಾಕಿಲ್ವಾ, ಈಗ ಸುಮ್ಮನಿದ್ರೆ ಇಲ್ದಿದ್ರೆ ಅದರಲ್ಲೇ ನೀರು ತಂದು ಕುಡೀರಿ ಅಂತಾರೆ. ಎಲ್ಲಾ ಕೂಲಿ ಕಾರ್ಮಿಕರೇ ಇದು ದಿನಗೂಲಿ ಕೆಲಸಕ್ಕೆ ಹೋಗೋಣವೇ ಅಥವಾ ನೀರು ತರಕ್ಕೆ ಹೋಗೋಣವೇ? 400 ಮನೆ ಇರೋ ಜಾಗಕ್ಕೆ ಒಂದು ಟ್ಯಾಂಕರ್ ನೀರು ಕಳಿಸ್ತಾರೆ, ಯಾವ ಮೂಲೆಗೂ ಸಾಕಾಗಲ್ಲ. ಕೂಡಲೇ ಸಮಸ್ಯೆ ಬಗೆಹರಿಸಬೇಕು, ಇಲ್ಲವಾದಲ್ಲಿ ನಾವು ಇಲ್ಲಿಂದ ಕದಲುವುದಿಲ್ಲ ಎಂದ್ರು. ಈಗ ಆ ದುಡ್ಡು ಕೊಟ್ಟಿದ್ವಿ ಅದೇ ಸಾಕು ಅಂತಾರ. ಅಜ್ಜನಕ್ಕೆ 500 ರೂಪಾಯಿ ಕೊಟ್ಟಾರ? 200 ರೂಪಾಯಿ 200 ರೂಪಾಯಿ ಕೊಟ್ಟಿಗ ಆ ದುಡ್ಡೆ ಐತೆ, ನೀರ್ ಬಿಡಲ್ಲ ಅಂತಾರ. ಮುಖ್ಯಾಧಿಕಾರಿ ಪಂಕಜ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ರು. 3 ದಿನದೊಳಗೆ ಕುಡಿಯುವ ನೀರು ಸಮಸ್ಯೆ ಬಗೆಹರಿಸಿ ಸ್ವಚ್ಛತೆಗೆ ಸಿಬ್ಬಂದಿಗೆ ಸೂಚನೆ ನೀಡುವುದಾಗಿ ತಿಳಿಸಿದ್ರು. 3-4 ದಿವಸದಲ್ಲಿ ಮಾಡ್ತಿರ್ತೀವಿ ಸರ್. ಈಗ ಆಲ್ರೆಡಿ ಈಗ ಮೇನ್ ಪೈಪ್ ಹಾಕಿದ್ದಾರೆ, ಅದರಿಂದ ವಾಲ್ ಫಿಕ್ಸ್ ಮಾಡಿಸಿ ಈ ಕಡೆ ಕನೆಕ್ಷನ್ಸ್. ಸೆಮಿಸ್ಟರ್ ಪದ್ಧತಿಯಿಂದ ವಿದ್ಯಾರ್ಥಿಗಳು ಓದಿನಿಂದ ವಿಮುಖರಾಗುತ್ತಿದ್ದಾರೆ ಎಂದು ಹುಳಿಯಾರಿನಲ್ಲಿ ಚಿಂತಕ ಕೆ ದೋರಾಯಿರಾಜ್ ತಿಳಿಸಿದ್ದಾರೆ. ಸೆಮಿಸ್ಟರ್ ಪದ್ಧತಿಯಿಂದ ವಿದ್ಯಾರ್ಥಿಗಳು ಪಠ್ಯೇತರ ಸಾಹಿತ್ಯದ ಓದಿನಿಂದ ವಿಮುಖರಾಗಿ ಕೇವಲ ಅಂಕಗಳಿಗಷ್ಟೇ ಶಿಕ್ಷಣ ಎನ್ನುವಂತಾಗಿದೆ ಎಂದು ಚಿಂತಕ ಪ್ರೊಫೆಸರ್ ದೊರೈರಾಜ್ ತಿಳಿಸಿದ್ರು. ಹುಳಿಯಾರು ಕೆಂಕೆರೆ ಬಿಎಂಎಸ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಂಗಳವಾರ ನಡೆದ ತಲೆಮಾರು ಕಾಲೇಜು ಪತ್ರಿಕೆಯ 3ನೇ ಸಂಚಿಕೆ ಬಿಡುಗಡೆ ಮಾಡಿ ಮಾತನಾಡಿ, ಒಂದು ದೇಶವನ್ನ ನಾಶ ಮಾಡಲು ಬಾಂಬ್ ಹಾಕುವ ಅಗತ್ಯವಿಲ್ಲ, ಯುವ ಸಮೂಹವನ್ನ ಮನೋರಂಜನೆ ಭೋಗ ಜೀವನ ದುಶ್ಚಟಗಳಿಗೆ ತಿರುಗಿಸಿದರೂ ಸಾಕು, ದೇಶ ನಾಶವಾಗುತ್ತೆ. ಈಗ ಭಾರತ ದೇಶದ ಮಾಧ್ಯಮಗಳು ಹಾಗೂ ರಾಜಕೀಯ ವ್ಯವಸ್ಥೆ ಇದನ್ನೇ ಮಾಡ ಹೊರಟಿವೆ. ರಾಜಕಾರಣಿಗಳಂತೂ ದ್ವೇಷ ಸಂಘರ್ಷ ಹುಟ್ಟುಹಾಕಿ ಅಧಿಕಾರ ಹಿಡಿಯುತ್ತಿದ್ದಾರೆ. ಹಾಗಾಗಿಯೇ ದೇಶದ ಯುವ ಸಮೂಹ ಸ್ವಂತ ಆಲೋಚನೆ ಮಾಡುವ ಸ್ವಂತ ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯ ಕಳೆದುಕೊಂಡು ತರಗೆಲೆಗಳಂತಾಗಿದ್ದಾರೆ ಎಂದರು. ರೈತ ಅನಕ್ಷರಸ್ಥರಾದರೂ ಮೋಡಗಳನ್ನ ಓದುತ್ತಾನೆ, ಮಣ್ಣನ್ನ ಓದುತ್ತಾನೆ, ಮರಗಿಡಗಳನ್ನ ಓದುತ್ತಾನೆ. ಹಾಗಾಗಿಯೇ ಮಳೆ ಯಾವಾಗ ಬೀಳುತ್ತದೆ, ಮಣ್ಣಿನ ಫಲವತ್ತತೆ ಹೇಗಿದೆ, ಮರಗಿಡಗಳು ಹೂವು ಹಣ್ಣಾಗುವುದು ಎಂಬ ಅರಿವಿನಿಂದ ಕೃಷಿ ಮಾಡಿ ಬದುಕು ಕಟ್ಟಿಕೊಳ್ಳುತ್ತಾನೆ. ವಿದ್ಯಾರ್ಥಿಗಳು ಸಹ ಪಠ್ಯದ ಜೊತೆಗೆ ಸಾಹಿತ್ಯದ ಓದುವ ಅಭಿರುಚಿ ಬೆಳೆಸಿಕೊಂಡಾಗ ನಿರಂಕುಶಮತಿಗಳಾಗಿ ಬದುಕಬಹುದು ಎಂದರು. ಪಾರ್ಚಾಯ ಬೆಳಿಗೆರೆ ಕೃಷ್ಣಮೂರ್ತಿ, ಕವಿ ಕಂಟಲಗೆರೆ ಗುರುಪ್ರಸಾದ್, ಲೋಕೇಶ್ ನಾಯಕ್, ಶಿವಯ್ಯ ಇತರರು ಇದ್ದರು.
30%ರಷ್ಟು ಮಧ್ಯಂತರ ಪರಿಹಾರ ಭತ್ಯ ನೀಡಲು ಒತ್ತಾಯಿಸಿ ಗುಬ್ಬಿಯಲ್ಲಿ ಸರ್ಕಾರಿ ನೌಕರರು ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರಿ ನೌಕರರಿಗೆ ನೀಡುತ್ತಿರುವ ವೇತನದಷ್ಟೇ ಸಮಾನ ವೇತನ ಹಾಗೂ ಶೇಕಡ 30%ರಷ್ಟು ಮಧ್ಯಂತರ ಪರಿಹಾರ ಬದ್ಧತೆಯನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಬೇಕು ಎಂದು ನೌಕರರ ಸಂಘದ ತಾಲೂಕು ಘಟಕದಿಂದ ಗುಬ್ಬಿಯಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಆರ್ಜಿ ನಾಗಭೂಷಣ್ ಮಾತನಾಡಿ, ಕೇಂದ್ರ ಸರ್ಕಾರದ ನೌಕರರಿಗಿಂತ ರಾಜ್ಯ ಸರ್ಕಾರದ ನೌಕರರು ಕಡಿಮೆ ವೇತನ ಪಡೆಯುತ್ತಿದ್ದಾರೆ. ಈ ಸಮಸ್ಯೆಯನ್ನು ಹಲವು ವೇತನ ಆಯೋಗಗಳ ಗಮನಕ್ಕೆ ತಂದರೂ ರಾಜ್ಯ ಸರ್ಕಾರಿ ನೌಕರರಿಗೆ ಅನ್ಯಾಯವಾಗಿದೆ. ಈ ಸಲದ ಆಯೋಗದಲ್ಲಾದರೂ ಈ ತಾರತಮ್ಯ ತಪ್ಪಿಸಬೇಕು. ಜನವರಿ 2017ರಿಂದ ಶೇಕಡ 30%ರಷ್ಟು ಮಧ್ಯಂತರ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಿದ್ದೀವಿ. ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೂ ಮತ್ತು ಇತರೆ ರಾಜ್ಯ ಸರ್ಕಾರಿ ನೌಕರರಿಗೂ ಇರುವಂತಹ ವ್ಯತ್ಯಾಸವನ್ನು ಸರಿ ಮಾಡಲಿಕ್ಕೆ ನಮ್ಮ ಸಂಘದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಇಟ್ಟಿದ್ವಿ. ಆ ಬೇಡಿಕೆಯಂತೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು 6ನೇ ವೇತನ ಸಮಿತಿಯನ್ನು ರಚನೆ ಮಾಡಿತು. ಆ ಒಂದು ಸಮಿತಿಗೆ ಈಗಾಗಲೇ ಒಂದು 4 ತಿಂಗಳ ಕಾಲಾವಕಾಶ ಕೊಡ್ತು. ಆ ಸಮಿತಿ ಕೆಲವೊಂದು ವಿಚಾರಗಳನ್ನು ವಿನಿಮಯ ಮಾಡಿಕೊಂಡು ನಮಗೆ ಅಂತಿಮ ವರದಿಯನ್ನು ನೀಡಲಿಕ್ಕೆ ನಮ್ಗೆ ಇನ್ನೂ ಕಾಲಾವಕಾಶ ಬೇಕು ಅಂತ ಕೇಳಿದಾಗ ಮತ್ತೆ ಮುಖ್ಯಮಂತ್ರಿಗಳು ಇನ್ನೂ 4 ತಿಂಗಳ ಕಾಲಾವಕಾಶ ಕೊಟ್ಟು ಜನವರಿ 1ರವರೆಗೆ ಒಂದು ಅವಧಿಯನ್ನು ವಿಸ್ತರಣೆ ಮಾಡಿದೆ. ಈ ಹಂತದಲ್ಲಿ ನಮಗೆ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಮತ್ತು ನೀತಿ ಸಂಹಿತೆ ಅಡ್ಡ ಬರ್ತಾ ಇರೋದ್ರಿಂದ ನಮಗೆ ಪರಿಹಾರ ಕೊಡ್ತಾರೋ ಇಲ್ಲವೋ ಒಂದು ಅನುಮಾನದ ಮೇಲೆ ನಾವು ಕೇಂದ್ರ ಸಂಘದವರೆಲ್ಲ ಒಂದು ಒಟ್ಟುಗೂಡಿ ಒಂದು ಕೇಂದ್ರ ಸಂಘದಲ್ಲಿ ಒಂದು ಸಭೆಯನ್ನು ನಡೆಸಿ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬಂದು ಏನು ಅಂದರೆ ನವೆಂಬರ್ 1ರ ಅಂತ್ಯದೊಳಗೆ ನಮಗೆ ಶೇಕಡ 30% ಮಧ್ಯಂತರ ಪರಿಹಾರ ಕೊಡಬೇಕು. ಅದ್ರ ಜೊತೆಗೆ ಡಿಸೆಂಬರ್ 1ರ ಅಂತ್ಯದೊಳಗೆ ನಮಗೆ 6ನೇ ವೇತನ ಆಯೋಗವನ್ನು ವರದಿಯನ್ನು ತರಿಸಿಕೊಂಡು ಯಥಾವತ್ತಾಗಿ ಜಾರಿ ಮಾಡಬೇಕೆಂಬ ಬೇಡಿಕೆಯನ್ನು ಈ ದಿನ ನಾವು ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯ ಕೆವಿ ನಾರಾಯಣ್, ತಾಲೂಕು ಘಟಕದ ಕಾರ್ಯದರ್ಶಿ ನಿಜಾನಂದ ಮೂರ್ತಿ, ಪದಾಧಿಕಾರಿಗಳಾದ ನಾಗರಾಜ್, ಭೈರಪ್ಪ, ಎನ್ಟಿ ಲಕ್ಷ್ಮಮ್ಮ, ಸೋಮಶೇಖರ್ ಇತರರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಇ ಡಿಜಿಟಲ್.